ಸತೀಶ್ಪುರದಲ್ಲಿ ವಿವಾಹಿತ ಮಹಿಳೆಯ ಜೊತೆ ಅಕ್ರಮ ಸಂಬಂಧ ಹೊಂದಿದ್ದ ವ್ಯಕ್ತಿಯೊಬ್ಬ ಆಕೆಯ ಪತಿಯನ್ನ ಗಾಂಜಾ ಕೇಸಿನಲ್ಲಿ ಸಿಕ್ಕಿಸಬೇಕೆಂದು ಮಾಡಿಕೊಂಡ ಪ್ಲಾನ್ ತಾನೇ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದಾನೆ ಮೂಡಿಗೆರೆ ಮೂಲದ ಮೊಹಮ್ಮದ್ ಉಜಾಮ್ ಬಿನ್ ರಿಯಾಜ್ ಅಹಮದ್ ಎಂಬಾತ ಅಸ್ಸಾಂ ಮೂಲದ ಮುಕ್ತಾರ್ ಅಲಿ ಎಂಬಾತನ ಪತ್ನಿಯ ಜೊತೆ ಅಕ್ರಮ ಸಂಬಂಧ ಹೊಂದಿದ್ದ ಈ ಸಂಬಂಧಕ್ಕೆ ಅಡ್ಡಿಯಾಗ್ತಾ ಇದ್ದ ಮುಕ್ತಾರ್ ಅಲಿಯನ್ನ ಗಾಂಜಾ ಕೇಸಿನಲ್ಲಿ ಸಿಕ್ಕಿಸಬೇಕು ಎಂಬ ಉದ್ದೇಶದಿಂದ ಮೊಹಮ್ಮದ್ ಹಾಗೂ ಇನ್ನು ಮೂವರು ಸೇರಿ ಒಂದು ಪಾಯಿಂಟ್ ಮೂರು ಆರು ಕೆಜಿ ಗಾಂಜಾ ತಂದು ಮುಕ್ತಾರ್ ಅಲಿಗೆ ನೀಡಲು ಯತ್ನಿಸಿದ್ರು ಅಲ್ಲದೆ ಚಿಕ್ಕಮಗಳೂರು ನೋಂದಣಿಯ ಕೆಎ ಏಟೀನ್ ಪಿ ನೈನ್ ಫೈವ್ ಫೈವ್ ಸೆವೆನ್ ನಂಬರ್ನ ಥಾರ್ ವಾಹನವನ್ನ ಶಂಕಿತವಾಗಿ ಓಡಿಸ್ತಾ ಇದ್ದ ಸಂದರ್ಭದಲ್ಲಿ ಪೊಲೀಸರಿಗೆ ಅನುಮಾನ ವ್ಯಕ್ತವಾಗಿದ್ದು ವಾಹನವನ್ನ ತಪಾಸಣೆ ಮಾಡಿದ್ರು ತಪಾಸಣೆಯಲ್ಲಿ ಒಂದು ಪಾಯಿಂಟ್ ಮೂರು ಆರು ಕೆಜಿ ಗಾಂಜಾ ವಶಕ್ಕೆ ಪಡೆದು ನಾಲ್ವರನ್ನ ಬಂಧಿಸಿದ್ದಾರೆ ಈ ದಾಳಿಯಲ್ಲಿ ಸಕಲೇಶ್ಪುರ ಸರ್ಕಲ್ ಇನ್ಸ್ಪೆಕ್ಟರ್ ಜಗದೀಶ್ ಪಿಎಸ್ಐ ಪೃಥ್ವಿ ರೇವಣ್ಣ ಶ್ರೀಧರ್ ಹಾಗೂ ಚಾಲಕ ರಘು ಭಾಗವಹಿಸಿದ್ರು